ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಸ್ಥಾಪನೆಯಾದಾಗಿನಿಂದ ಅನೇಕ ಹಗರಣಗಳ ಗೂಡಾಗಿದೆ. ಮೇ 29, 2023 ಕರ್ನಾಟಕದ ಇತಿಹಾಸದಲ್ಲಿಯೇ ಕಂಡು ಕೇಳರಿಯದ ರೀತಿಯಲ್ಲಿ ಅಕ್ರಮವಾಗಿ ನೇಮಕಾತಿಗಳನ್ನು ಮಾಡಿಕೊಳ್ಳಲಾಯಿತು ಎಂದು ಕರ್ನಾಟಕ ರಾಜ್ಯ ಜಾನಪದ ಸ್ನಾತಕೋತ್ತರ ಹಾಗೂ ಸಂಶೋಧಕರ ಒಕ್ಕೂಟ ಧಾರವಾಡದ ಅಧ್ಯಕ್ಷರಾದ ಡಾಕ್ಟರ್ ಶಿವಸೋಮಪ್ಪ ನಿಟ್ಟೂರು ಹಾಗೂ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಬಸವರಾಜ್ ಎಂ ದುಗಾಣಿ ದೂರಿದರು. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ಬುಧವಾರ ಮಾತನಾಡಿದ ಅವರು, ಜಾನಪದ ವಿವಿ ಅಕ್ರಮ ನೇಮಕಾತಿ ಕುರಿತು ವಿವರಣೆ ನೀಡಿದರು. 2023 UGC ನಿಯಮಗಳನ್ನು ಗಾಳಿಗೆ ತೂರಿ ಕರ್ನಾಟಕದಲ್ಲಿ ವಿಧಾನಸಭಾ ಎಲೆಕ್ಷನ್ ನಡೆದ ಸಂದರ್ಭದಲ್ಲಿ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಸಹಿತ ಅಕ್ರಮ ನೇಮಕಾತಿ ಮಾಡಿಕೊಳ್ಳಲಾಗಿದೆ. ಅಕ್ರಮ ನೇಮಕಾತಿ ಕುರಿತು ಅನೇಕ ಪ್ರತಿಭಟನೆಗಳು ನಡೆದಾಗ ಸರ್ಕಾರದ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಈ ಕುರಿತು ತನಿಖೆ ಮಾಡಿಸುವುದಾಗಿಯೂ ಭರವಸೆ ನೀಡಿದ್ದರು. ಆದರೆ ಈಗ 1 ವರ್ಷ ಕಳೆದರೂ ಅಕ್ರಮ ನೇಮಕಾತಿಯ ತನಿಖೆಯನ್ನು ಕೈಗೊಂಡಿಲ್ಲ. ಇನ್ನಾದರೂ ಈ ಅಕ್ರಮ ನೇಮಕಾತಿಯ ಕುರಿತು ಸರ್ಕಾರ ತನಿಖೆ ನಡೆಸದೇ ಇದ್ದಲ್ಲಿ ನೊಂದ ಅಭ್ಯರ್ಥಿಗಳು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಮುಂದೆ ಅಮರಣ ಉಪವಾಸ ಕೂಡಬೇಕಾಗುತ್ತದೆ ಎಂದು ಅವರು ತಿಳಿಸಿದರು. ಈಗಾಗಲೇ 29/5/2023 ಏನು ನೇಮಕಾತಿಯಲ್ಲಿ ಅಕ್ರಮ ಎಸಗಿದ್ರನ್ನು ನೀಡಿ ನಾವು ಹೋರಾಟ ಮಾಡಿದ್ದಲ್ಲ, ಇಲ್ಲಿಗೆ 1 ವರ್ಷವಾಯಿತು. ಈಗಾಗಲೇ ನಾವು ಹಲವಾರು ಬಾರಿ ಸಂಬಂಧಪಟ್ಟಂಥ ಏನು ಇಲ್ಲಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರಾಗಿರ್ಬೋದು, ಸನ್ಮಾನ್ಯ ಎಚ್ ಕೆ ಪಾಟೀಲ್ರಾಗಿರ್ಬೋದು, ಮತ್ತು ಕೋನರೆಡ್ಡಿಯವರಾಗಿರ್ಬೋದು, ಇವ್ರು ಯಾರೂ ಸಹಿತ ಈ ವಿಶ್ವವಿದ್ಯಾಲಯದ ಬಗ್ಗೆ ಅದ್ರ ಬಗ್ಗೆ ಅಲ್ಲಿ ಅಕ್ರಮ ನೇಮಕಾತಿಯ ಪರವಾಗಿ ನಿಲ್ತಾರೆ ಹೊರತು ಅದರ ವಿರುದ್ಧವಾಗಿ ಅಲ್ಲಿ ನಡೆದಂಥ ಘಟನಾವಳಿಗಳನ್ನು ಗಮನಿಸ್ತಾ ಇಲ್ಲ ಅಂತಂದರೆ ಹಲವಾರು ಬಾರಿ ನಾವು ಆರೋಪವನ್ನು ಸಹಿತ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ನೊಂದ ಅಭ್ಯರ್ಥಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸುರೇಶ್ ಯಲಿಗಾರ್, 9 ಲೈವ್ ನ್ಯೂಸ್, ಸಿಗ್ಗಾವಿ.